ನಮಸ್ಕಾರ ಕಡೂರು ಮತ್ತು ತರೀಕೆರೆ ಭಾಗದಲ್ಲಿ ಮುಂಗಾರಿನ ಒಂದು ಪ್ರಮುಖ ಬೆಳೆ ಅಂದರೆ ಈರುಳ್ಳಿ ಸೊ ಈರುಳ್ಳಿ ಈಗ ಹದುವಾಗಿ ಮಳೆ ಬಂದಿರೋದ್ರಿಂದ ಪ್ರಾರಂಭ ಹಂತದಲ್ಲಿ ಈರುಳ್ಳಿಗೆ ನೇರಳೆ ಮಚ್ಚ ರೋಗ ಮತ್ತು ಅನ್ನೋ ನುಸಿ ಎರಡೂ ತುಂಬಾ ಬಾಧಿಸುತ್ತೆ ಸೊ ಇದನ್ನು ಹತೋಟಿ ಮಾಡೋದಕ್ಕೆ ರೈತರಿಗೆ ನಾವು ಸಾಕಷ್ಟು ಮಾರ್ಗದರ್ಶನಗಳನ್ನ ಕೊಡ್ತಿರ್ತೀರಿ ಸೊ ಈ ಒಂದು ಬೆಳವಣಿಗೆ ಹಂತದಲ್ಲಿ ಈಗಿರುವಂಥ ಸ್ಥಿತಿ ಅಂತ ನೀವೇನು ನೋಡ್ತಿದ್ದೀರ ಬೆಳವಣಿಗೆ ಅಂತ ಇದು ಬಿಸಿಲು ಮತ್ತು ಮಳೆ ಎರಡೂ ಮೋಡದ ವಾತಾವರಣ ಇರೋದರಿಂದ ಸೆಕೆ ವಾತಾವರಣ ಜಾಸ್ತಿ ಸಿಗೋದ್ರಿಂದ ಈ ಒಂದು ಪ್ರಾರಂಭ ಹಂತದಲ್ಲಿ ನೇರಳೆ ಮಚ್ಚೆ ರೋಗ ಅಂತ ಏನು ಬರುತ್ತೆ ಇದು ಹೆಚ್ಚು ಬಾಧಿಸುತ್ತೆ ಗಿಡಗಳನ್ನ ಸೊ ಹಂಗಾಗಿಬಿಟ್ಟು ಇದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು ರೈತರು ಪ್ರಾರಂಭ ಹಂತದಲ್ಲೇ ಕ್ರಮವಾಗಿ ಕ್ರಮವಾಗಿ ಒಂದು ಸಿಂಪಡಣೆನ ನೀವು ಹೊಡ್ಕೊಂಡ್ರೆ ನೇರಳೆ ಮಚ್ಚೆ ರೋಗನ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ಅದ್ರ ಜೊತೆಗೆ ಈ ಬಿಸಿಲು ಜಾಸ್ತಿ ಆಗೋದ್ರಿಂದ ರಸ ಕುಡಿಯೋಳ ಥ್ರಿಪ್ಸ್ ಅಂತ ನುಸಿಯನ್ನು ಬರುತ್ತೆ ಇದು ಒಂದು ಕಡೆ ರಸನ ಕುಡಿದು ಗಿಡನ ಬಾಧಿಸಿ ಒಣಗುವ ಥರ ಮಾಡುತ್ತೆ ಸೊ ಹಂಗಾಗಿ ಇವೆರಡೂ ಬೆಳೆನ ಬಾಧಿಸೋದ್ರಿಂದ ಒಂದು ಕಡೆ ನೇರಳೆ ಮಚ್ಚೆ ರೋಗ ಇನ್ನೊಂದು ಕಡೆ ನುಸಿ ಟ್ರಿಪ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಸೂಕ್ತವಾದ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕನ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋಕ್ಕೆ ಹೇಳ್ತೀರಿ ಸೊ ಇದರಲ್ಲಿ ಒಂದು ಸೂಕ್ತವಾದದ್ದು ಅಂದರೆ ಒಂದು ಮ್ಯಾಂಕೋಸ್ ಅಬ್ ಎಮ್ ಫಾರ್ಟಿ ಫೈವ್ ಡಿ ಎಮ್ ಫಾರ್ಟಿ ಫೈವ್ ಅಂತ ಏನು ಸಿಗುತ್ತೆ ಇದನ್ನು ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಅದ್ರ ಜೊತೆಗೆ ನುಸಿನ ಕಂಟ್ರೋಲ್ ಮಾಡೋದಕ್ಕೆ ಇಮಿಡಾ ಅಂತೇಳಿ ಇದನ್ನು ಅರ್ಧ ಎಮ್ ಎಲ್ ಪರ್ ಲೀಟ್ರು ಸೊ ಇದು ಅರ್ಧ ಎಮ್ ಎಲ್ ಒಂದು ಲೀಟ್ರ್ಗೆ ಮತ್ತು ಮ್ಯಾಂಕೋಜೆಬ್ಬನ್ನ ಎರಡು ಗ್ರಾಮ್ ಪರ್ ಲೀಟ್ರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಮಗೆ ಈ ಒಂದು ಸಮಯದಲ್ಲಿ ಬರುವಂಥ ನೇರಳೆ ಮಚ್ಚ ರೋಗ ಮತ್ತು ತ್ರಿಪ್ಸು ನುಸಿನ ಎರಡನ್ನೂ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ ಹಾಗೆ ರೈತರು ಇದನ್ನು ಪಾಲಿಸ್ಕೋಬೇಕಾಗಿ ನಾವು ಕೇಳ್ಕೊತೀವಿ ಧನ್ಯವಾದಗಳು